ಭಾರಿ ಮಳೆಗೆ ಸಿಲಿಕಾನ್ ಸಿಟಿ ಏನಾಯಿತು, ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಅನ್ನೋದನ್ನ ನೋಡಿದ್ರೆ, ಇನ್ನು ಶಿವಮೊಗ್ಗ ಕೂಡ ಹೊರತಾಗಿಲ್ಲ. ಶಿವಮೊಗ್ಗದಲ್ಲೂ ಭಾರಿ ಮಳೆಯ ಅವಾಂತರ ಒಂದೆರಡಲ್ಲ. ಗೋಪಾಲಗೌಡ ಬಡಾವಣೆಯಲ್ಲಿ ವೃದ್ಧನ ರಕ್ಷಣೆಯನ್ನ ಮಾಡಲಾಗಿದೆ. ಮಳೆಗೆ ಸಂಪೂರ್ಣ ಜಲಾವೃತವಾಗಿರುವಂತಹ ಗೋಪಾಲಗೌಡ ಬಡಾವಣೆ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ. ಶಿವಮೊಗ್ಗದಲ್ಲಿ ಭಾರಿ ಮಳೆ ಅವಾಂತರ ಸೃಷ್ಟಿ ಮಾಡಿರೋದು ವಯಸ್ಸಾಗಿರುವವರು, ಗೋಪಾಲಗೌಡ ಬಡಾವಣೆಯಲ್ಲಿ ಇದ್ದಂತ ವೃದ್ಧನ ರಕ್ಷಣೆಯನ್ನ ಮಾಡಿರೋದು ನೋಡಿ, ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಷ್ಟರ ಮಟ್ಟಿಗೆ ನೀರು ತುಂಬ ಹೋಗಿದೆ ಅಂತ, ಮನೆಯ ಎದುರಿಗಿರುವಂತ ಜಾಗ ಅದು, ರೋಡ್ಗಳು, ನಡೆದಾಡ್ಕೊಂಡು ಹೋಗುವಂತ ರಸ್ತೆ ಅದು, ದಿನನಿತ್ಯ ಸಂಚಾರ ಮಾಡುವಂತ ರಸ್ತೆಗಳು ಹೊಳೆಯ ರೀತಿಯಾಗಿ ಆಗಿಬಿಟ್ಟಿದೆ. ಅಂಡ್ ಆ ರಭಸವನ್ನ ನೋಡ್ಬೋದಾಗಿದೆ, ನೀರು ಯಾವ ರೀತಿಯಾಗಿ ಹರಿದು ಹೋಗ್ತಾ ಇದೆ ಅಂತ. ಸ್ವಲ್ಪವೂ ತಗ್ಗಿಲ್ಲ ಅಥವಾ ಅದರ ರಭಸ ಕಡಿಮೆ ಆಗಿಲ್ಲ. ಇನ್ನು ವಯಸ್ಸಾದವರು, ಆರೋಗ್ಯ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇರೋರು, ನಡೆದಾಡೋಕ್ಕೂ ಕಷ್ಟ. ಇದೀಗ ಅವರ ನೆರವಿಗೆ ಧಾವಿಸಿರುವಂತಹ ಅಗ್ನಿಶಾಮಕ ದಳ ನೋಡ್ಬೋದಾಗಿದೆ. ನೋಡಿ ಸುಶ್ರಾಗ ಹೆಲ್ಪ್ ಮಾಡ್ತಾ ಇದಾರೆ ನಮ್ ಚಿಕ್ಕಪ್ಪ ಅನ್ನೋರು. ಇವಾಗ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಶಶಿಧರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಸಿಲಿಕಾನ್ ಸಿಟಿ ಮಾತ್ರ ಅಲ್ಲ, ಇಲ್ಲಿ ಶಿವಮೊಗ್ಗದ ದೃಶ್ಯವನ್ನ ನೋಡ್ತಾ ಇದೀವಿ ನಾವು. ಹೊಳೆ ರೀತಿಯಾಗಿ ಆಗ್ಬಿಟ್ಟಿದೆ ಪಾಪ, ವೃದ್ಧರು ಪರದಾಡ್ತಾ ಇದ್ದಾರೆ. ಖಂಡಿತವಾಗಿ ಚೈತ್ರ, ಶಿವಮೊಗ್ಗ ಹೇಳಿ ಕೇಳಿ, ಮಲೆನಾಡು ಜಿಲ್ಲೆ ಆದರೂ ಕೂಡ ಈ ಪ್ರಮಾಣದಲ್ಲಿ ಯಾವಾಗ್ಲೂ ಅನಾಹುತಗಳು ಸಂಭವಿಸಿರಲಿಲ್ಲ. ಆದ್ರೆ ಇಂದು ಮುಂಗಾರು ಮಳೆ ಆರಂಭಕ್ಕೂ ಮೊದ್ಲೇನೆ ಇಂಥ ಒಂದು ಪರಿಸ್ಥಿತಿ ಶಿವಮೊಗ್ಗ ಜನರಿಗೆ ನಿಜಕ್ಕೂ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳ್ಬೋದು. ಅಕಾಲಿಕ ಮಳೆಗೆ ಇಷ್ಟೊಂದು ಪ್ರಮಾಣದಲ್ಲಿ ಹಾನಿಯಾಗಿದೆ. ಶಿವಮೊಗ್ಗದ ಬಹುತೇಕ ನಗರಗಳು ಇವತ್ತು ಜಲಾವೃತ ಆಗಿದೆ. ಬಹುತೇಕ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂತ ವಸ್ತುಗಳೆಲ್ಲ ಹಾನಿಗೊಳಗಾಗಿದೆ. ಲಕ್ಷಾಂತರ ರೂಪಾಯಿ, ಪ್ರತಿಯೊಂದು ಕುಟುಂಬದ್ದು ಕೂಡ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಜೊತೆಗೆ ಈಗಾಗಲೇ ಏನು ಜಲಾವೃತವಾಗಿರುವಂತಹ ಮನೆಗಳಿಂದ ನಿವಾಸಿಗಳು ಹೊರಬರೋದಕ್ಕೂ ಕೂಡ ಪರದಾಡ್ತಿದ್ದಾರೆ. ಹೀಗಾಗಿ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯವರು ಮುಂಜಾನೆಯಿಂದಾನೇ ಭೇಟಿ ನೀಡಿದರೆ ಅವ್ರನ್ನ ರೆಸ್ಕ್ಯೂ ಮಾಡುವಂತ ಕಾರ್ಯದಲ್ಲಿ ತೊಡಗಿದ್ದಾರೆ. ಮನೆಯಲ್ಲಿ ಸಿಲುಕಿದ್ದಂತ ನಿವಾಸಿಗಳನ್ನ ಮನೆಯಿಂದ ಹೊರಗಡೆಗೆ ಎತ್ಕೊಬರುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಧ್ಯವಾಗದಂತ ಕಡೆಗಳಲ್ಲಿ ಹಗ್ಗಗಳನ್ನ ಕಟ್ಟಿ ಹಗ್ಗದ ಮೂಲಕ ಕೂಡ ಅವರನ್ನ ಸುರಕ್ಷಿತವಾಗಿ ಹೊರಗೆ ತರುವಂತ ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಸಾರ್ವಜನಿಕರು ಕೂಡ ಇವತ್ತು ಏನು ರಾತ್ರಿ ಇಡೀ ಮಳೆ ಸುರಿದಿದೆ, ಅದಕ್ಕೆ ಸಾಕಷ್ಟು ಜನರ ಆಸ್ತಿಗಳು, ಮನೆಗಳು ಹಾನಿಯಾಗಿದೆ. ಹೀಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಒಂದು ರೀತಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಅಂದ್ರೆ ಅಕಾಲಿಕ ಮಳೆಗೆ ಇಷ್ಟೊಂದು ಪ್ರಮಾಣದಲ್ಲಿ ಹಾನಿಯಾಗಿದೆ, ಜನರು ಸಂಕಷ್ಟಕ್ಕೆ ಸಿಲುಕಿಸುವಂತಾಗಿದೆ. ಇದಕ್ಕೆಲ್ಲ ಕಾರಣ ಸ್ಮಾರ್ಟ್ ಸಿಟಿ ಮತ್ತೆ UGD ಕಳಪೆ ಕಾಮಗಾರಿಗೆ, ಅವೈಜ್ಞಾನಿಕ ಕಾಮಗಾರಿಗೆ ಏನೋ ಒಂದು ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಮೂರ್ನಾಲ್ಕು ವರ್ಷದಿಂದ ಕಾಮಗಾರಿ ನಡೀತಾ ಇದೆ, ಆದ್ರೂ ಕೂಡ ಅದನ್ನ ಮುಗಿಸುವಂತ ಪ್ರಯತ್ನ ಕೂಡ ಮಾಡಿಲ್ಲ. ಮುಂಗಾರು ಮಳೆ ಆರಂಭ ಆಗ್ತಿದ್ರು ಕೂಡ ಯಾವುದೇ ಸುರಕ್ಷತಾ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ ಅನ್ನೋ ಒಂದು ಆರೋಪವನ್ನ ಸಾರ್ವಜನಿಕರು ಮಾಡ್ತಿದ್ದಾರೆ ಚೈತ್ರ. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.